ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ KCET ಸ್ಕೋರ್ ಕಾರ್ಡ್ ಹೇಗಿರುತ್ತೆ, ನಿಮಗೆ ನಾಳೆ KCET ರಿಸಲ್ಟ್ ಬರೋದಿದೆ, ಅದಕ್ಕೆ KCET ಸ್ಕೋರ್ ಕಾರ್ಡ್ ಹೇಗಿರುತ್ತೆ ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಯಾಕಂದರೆ ನಿಮಗೆ ನಾಳೆ ಕನ್ಫ್ಯೂಷನ್ ಆಗಬಾರ್ದಲ್ಲ, ಅದಕ್ಕೋಸ್ಕರ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ಗೆ ದಯವಿಟ್ಟು ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಇನ್ನೂ ಕೂಡ ಸಾಕಷ್ಟು ವಿದ್ಯಾರ್ಥಿ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಪಡ್ಬಿಡೋಣ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳೇ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಲೈಕ್ ಆಯಿತಾ? ಓಕೆ, ಲೈಕ್ ಆಯಿತಾ? ಓಕೆ ಓಕೆ, ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲು ಬಂದುಬಿಟ್ಟು ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇರುತ್ತೆ, ಇಂದು CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ 2021 ಅಂತ ಮೆನ್ಷನ್ ಮಾಡಿರ್ತಾರೆ. ನಿಮ್ಮದು ನೇಮ್ ಮತ್ತು CET ನಂಬರ್ ಇರುತ್ತೆ. ಅನಂತರ ಬಂದುಬಿಟ್ಟು ಕೆಳಗಡೆ ಬಂದುಬಿಟ್ಟು ನಿಮ್ಮ ರ್ಯಾಂಕ್ ಮೆನ್ಷನ್ ಮಾಡಿರ್ತಾರೆ. ರೈಟ್ ಸೈಡ್ ಬಂದುಬಿಟ್ಟು ನಿಮ್ಮ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ, ನಿಮಗೆ ಪರ್ 60-60ಕ್ಕೆ ಎಷ್ಟು ಮಾರ್ಕ್ಸ್ ನಿಮಗೆ ಬಂದಿದೆ CET ಮಾರ್ಕ್ಸ್ ಅಂತೇಳಿ ಅಂತೇಳಿ ನಿಮಗೆ ಎಷ್ಟು ಕೊಟ್ಟಿರ್ತಾರೆ, ಮತ್ತು QE ಮಾರ್ಕ್ಸ್ ಅಂದರೆ ನಿಮ್ಮದು PUC ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಕೊಟ್ಟಿರ್ತಾರೆ. ಈ ಸತಿ ಕನ್ಸಿಡರ್ ಮಾಡಲ್ವಲ್ಲ, ಅದಕ್ಕೆ ಕೊಟ್ಟಿರೋ ಡೌಟ್ ಅನ್ಕೋತೀನಿ. ಈ ಸಾರಿ ನೋಡೋಣ, ನಾಳೆ ನೋಡಿ ಗೊತ್ತಾಗುತ್ತೆ. ಅನಂತರ ಬಂದುಬಿಟ್ಟು ರೈಟ್ ಸೈಡ್ ಬಂದುಬಿಟ್ಟು ನಿಮ್ಮದು 60-ಕ್ಕೆ ಎಷ್ಟು ಮಾರ್ಕ್ಸ್ ಇದ್ದೀರೋ ನೀವು ಅಂತ ಡೇಟ್ ಕೊಟ್ಟಿರ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಅವ್ರ ಕನ್ನಡ, ನಿಮ್ಮದು ಯಾವ ಸಬ್ಜೆಕ್ಟ್ ಇದೆ ನೋಡಿ ಆ ಸಬ್ಜೆಕ್ಟ್ ನಿಮ್ಮದು ರೈಟ್ ಸೈಡ್ ಕೊಟ್ಟಿರ್ತಾರೆ. ನೀವು ಎಷ್ಟು ಮಾರ್ಕ್ಸ್ ಅಂಕಗಳನ್ನು ಪಡೆದಿದ್ದೀರಿ ಅಂತ ನಿಮಗೆ ಡೌಟ್ ಇರುತ್ತಲ್ಲ, ನೀವು ಇಷ್ಟು ಅಂಕ ಪಡಿಬೋದು, ಇಷ್ಟು ಅಂಕ ಪಡಿಬೋದು ಅಂತ ಅದನ್ನು ನೀವು ನಾಳೆ ಕ್ಲಾರಿಫಿಕೇಶನ್ ಮಾಡೋದು. ಅಂತ ಬಂದುಬಿಟ್ಟು ನಿಮ್ಮದು ರ್ಯಾಂಕ್ ಅಂತ ಬಂದುಬಿಟ್ಟು ರೆಡ್ ಸೈಡ್ ಇದೆ ನೋಡಿ, ಲೆಫ್ಟ್ ಸೈಡ್ ಇದೆ ನೋಡಿ ಡಿಸಿಪ್ಲಿನ್ ರ್ಯಾಂಕ್ ಅಂತ. ನಿಮ್ಮದು ಇಂಜಿನಿಯರಿಂಗ್ ಮಾರ್ಕ್ಸ್ ಎಷ್ಟು ಅಂತ ಇರುತ್ತೆ, ಅದು ಮೆಡಿಕಲ್ ಮತ್ತು ಡೆಂಟಲ್ ಕೂಡ ನೀಟ್ ರಿಸಲ್ಟ್ ಇನ್ನು ಬಂದಿಲ್ಲ, ಅದಕ್ಕೋಸ್ಕರ ಅವೈಟಿಂಗ್ ಅಂತ ಇರುತ್ತೆ. ಅಂತ ಬಂದುಬಿಟ್ಟು ISMH ರಿಸಲ್ಟ್ ಕೂಡ ಮಾಡಿರ್ತಾರೆ. ಅಂತ ಬಂದ್ಬಿಟ್ಟು ಆರ್ಕಿಟೆಕ್ಚರ್ ಕೂಡ ನಾಟ್ ರಿಸಲ್ಟ್ ಬಂದಮೇಲೆ ಆರ್ಕಿಟೆಕ್ಚರ್ ಕೂಡ ಮೆನ್ಷನ್ ಮಾಡ್ತಾರೆ. ಅಂದರೆ ಬಂದುಬಿಟ್ಟು BS ಅಗ್ರಿಕಲ್ಚರ್ ಕೂಡ ಕಾಯ್ತಾ ಇದೆ ನೋಡಿ, BS ಅಗ್ರಿಕಲ್ಚರ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂದರೆ ಬಂದುಬಿಟ್ಟು ವೆಟರ್ನರಿ ಕೂಡ ಕೊಟ್ಟಿರ್ತಾರೆ ನಿಮಗೆ ರ್ಯಾಂಕಿಂಗು, ಮತ್ತು ಅಗ್ರಿಕಲ್ಚರ್ BSC ಪ್ರಾಕ್ಟಿಕಲ್ ಕೂಡ ಕೊಟ್ಟಿರ್ತಾರೆ. ಪ್ರಾಕ್ಟಿಕಲ್ ಹೆಸರು ಇರಲ್ಲ ಅಂತ ಹೇಳ್ತಿದಾರೆ, ಅದೇ ಥರ ಕೊಟ್ಟಿರ್ತಾರೆ. ಬಂದುಬಿಟ್ಟು ವೆಟರ್ನರಿ ಪ್ರಾಕ್ಟಿಕಲ್ ಕೂಡ ಕೊಟ್ಟಿರ್ತಾರೆ. ಅಂದರೆ ಬಂದುಬಿಟ್ಟು B Pharma, D Pharma ಎಲ್ಲ ಕೂಡ ಮೆನ್ಷನ್ ಮಾಡಿರ್ತಾರೆ. ಇದು ಈ ಸಿಂಪಲ್ ಸ್ಟ್ರಿಕ್ಸು, ನಿಮಗೆ ನಾಳೆ ನೋಡಿದಾಗ ನಿಮಗೆ ಪಕ್ಕ ಕ್ಲಾರಿಫಿಕೇಶನ್ ಗೊತ್ತಿರುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚು ಹೆಚ್ಚು ನೋಡೋಣ.